ಮೆರೆವ ಕುಸುಮಾವತಿ. ನಿಜ ಯಾಕೆ ಮೆರೆಯುವ ಕುಸುಮಾವತಿ ಬಲ್ಲಯ್ಯ? ಹೂವಿನಿಂದಲೇ ತುಂಬಿರಬಹುದಾದಂತಹ ಕ್ಷೇತ್ರವನ್ನು ತನ್ನದ್ದಾದಂತಹ ಪಾರಮ್ಯವನ್ನು ಮೆರೆಸುವುದು ಯಾವುದರಿಂದ ಹೇಳು? ಪರಿಮಳದಿಂದ. ಹಾಗಾಗಿ ಕುಸುಮಾವತಿಯ ಪರಿಮಳ ಪ್ರತಿಯೊಬ್ಬರ ಏಳ್ಕೆಗೆ ಕಾರಣ ಎನ್ನುವುದು ಸ್ಪಷ್ಟ. ಹೂವೊಂದು ಪರಿಮಳ ಬೀರುತ್ತದೆ, ಅದರ ಮಧುವನ್ನು ಹಿಟ್ಟುವುದಕ್ಕಾಗಿ ದುಂಬಿಗಳು ಬರುತ್ತವೆ. ಪರಸ್ಪರ ಆ ಮಧುವನ್ನು ಮತ್ತೊಂದು ಹೂವಿಗೆ ಸೇರಿ ಹೀಗೆ ಬೀಜೋತ್ಪತ್ತಿಯಾಗುತ್ತದೆ. ಯಾಕೆ ಮಾತು ಬಲ್ಲಯ್ಯ? ಪ್ರಪಂಚದ ಪ್ರತಿಯೊಂದು ಜೀವ ಸಂಕುಲವು ವೃತ್ತಿ ಹೊಂದಬೇಕು ಅಂತಿದ್ರೆ ಅಲ್ಲಿ ಆಗಬೇಕಾದದ್ದು ಕಾಮನ ಸಿದ್ಧಿ ಎನ್ನುವುದು ಸ್ಪಷ್ಟ. ದಿನವೊಂದಕ್ಕೆ 84 ಲಕ್ಷ ಜೀವವರ್ಗಗಳ ಸೃಷ್ಟಿ ಮಾಡುವ ವಿಧಾತನ ಸೃಷ್ಟಿಗೆ ಪೂರಕನಾಗಿ ಹರಿಯ ಪಾಲನೆಗೆ ಸಹಕಾರಿಯಾಗಿ ಮಾತ್ರವಲ್ಲ ಹರನ ಲಯಕ್ಕೆ ಪ್ರೇರಕನಾಗಿ ವ್ಯವಹರಿಸುವ ನೀ ಕಾಮದೇವನಾದಂತಹ ಮನ್ಮಥ ಹೌದಲ್ಲ? ಇವತ್ತು ನಮ್ಮದ್ದು ಮೇಳ. ಯಾಕೆ ಎಲ್ಲ ಮೇಳದ ಹಾಗಲ್ಲ ನಮ್ಮ ಮೇಳ. ಎಲ್ಲಾ ಮೇಳದಲ್ಲಿ ಎಷ್ಟು ಈ ವರ್ಷ ಎಷ್ಟು ಈ ವರ್ಷ ಅಂತ ಕೇಳಿಯ, ಎಷ್ಟು ಮಂದಿ ಇದ್ದಾರೆ ಅಂತ. ಈ ಸಲ ಹೊಸತ್ತೇನಾದ್ರೂ ಉಂಟೋ, ಸೇರ್ಪಡೆ ಎಷ್ಟು ಬಿಟ್ಟದ್ದು ಎಷ್ಟು ಅಂತ ಕೇಳಿಯ. ಆದ್ರೆ ನಮ್ಮದ್ದು ಹಾಗಲ್ಲ. ನಮ್ಮದ್ದು ಸೇರ್ಪಡೆಯೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ. ಕಾಮರತಿಯರ ಮೇಳ, ಚಿಕ್ಕದಾದಂತಹ ಚೊಕ್ಕದಾದಂತಹ ಮೇಳ, ನಮ್ಮ ಒಂದು ಮರ್ಯಾದೆಯ ವ್ಯಾಪ್ತಿಯೊಳಗಿರುವ ಚಿಕ್ಕ ಮೇಳ. ಹೌದಪ್ಪ, ಒಟ್ಟಾರೆ ಚಿಕ್ಕ ಮೇಳ. ಇಬ್ಬರೇ ಇಬ್ಬರೇ ಇರುವುದು. ಸತಿಯಾದ ನೀನು, ಪತಿಯಾದ ನಾನು, ಸತಿ ಪತಿಯರಾದ ನಾವಿರುವರು ಒಂದಾಗುತ್ತಲೇ ಲೋಕಹಿತಾರ್ಥವಾದ ಕೃತಿಯನ್ನು ಎಸಗುತ್ತೇವೆ. ಸಾಮಾನ್ಯನಲ್ಲ ನಾನು ಅಂತ ಪ್ರಾಪಂಚಿಕರು ಕೊಂಡಾಡ್ತಾರೆ. ಯಾಕೆ? ಒಬ್ಬ ಎಂತಹ ಯೋಧನಾದರೂ ಕೂಡ ಒಂದು ಬಾಣವನ್ನು ಬಿಟ್ಟು ಒಂದನ್ನು ಎರಡು ಮಾಡಿಯ. ಹೌದು, ಆದರೆ ನನ್ನ ಬಾಣ ವಿಶೇಷವಾದ ಎರಡನ್ನು ಒಂದಾಗಿಸುತ್ತದೆ. ಖಂಡಿತವಾಗಿ ಅಲ್ಲವೇ? ಈಗ ಆದರ್ಶದ ಪತಿಗಳಾಗಿ ನಾವು ಪ್ರಪಂಚದಲ್ಲಿ ಕಂಡು ಬಂದಿದ್ದೇವೆ, ಲಕ್ಷ್ಮೀನಾರಾಯಣರು. ಹಾಗೆ ಲೋಕದಲ್ಲಿ ನಾವು ಅವರಂತೆಯೇ ಆದರ್ಶರಾಗಿ ಮೆರೆಯುತ್ತಾ ಇದ್ದೇವೆ. ಯೋಚನೆ ಮಾಡು, ನಾ ಬೀರ್ವರು ಇಲ್ಲಿ ಯಾವಾಗ ಸಂತೋಷದಿಂದಿರುತ್ತೇವೋ, ಸಮ್ಮಿಲಿತ ಭಾವದಿಂದಿರುತ್ತೇವೋ, ಆವಾಗ ಪ್ರಪಂಚವೇ ಸಮ್ಮಿಲಿತ ಭಾವವನ್ನು ಪಡೆಯುತ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಕಾಮೋತ್ಪತ್ತಿಯಾಗುವುದಕ್ಕೆ ಕಾರಣ ಕಾಮದೇವನ ಕಾರ್ಯವೈಖರಿ ಎನ್ನುವುದು ಸ್ಪಷ್ಟ. ಕಾಮದಲ್ಲಿ ಬೇರೆ ಬೇರೆ ವಿಭಾಗ ಉಂಟು. ಕೆಲವರದ್ದು ಕೇವಲ ಸ್ವಾರ್ಥ ಕಾಮ, ನಮ್ಮದ್ದು ಹಾಗಲ್ಲ. ಲೋಕ ಹಿತಾರ್ಥ ಕಾಮ, ಭೋಗ ಕಾಮವೂ ಅಲ್ಲ. ಇಲ್ಲಿ ಏನು ಧರ್ಮ, ಅರ್ಥ, ಕಾಮ, ಮೋಕ್ಷ, ಹೀಗೆ ನಾಲ್ಕು ಪುರುಷಾರ್ಥಗಳುಂಟು. ಪುರುಷಾರ್ಥಗಳಲ್ಲಿ ಒಂದು ವಿಶೇಷವಾದ ಕಾಮ ಯಜ್ಞವಾಗಿ ವಿನಿಯೋಗಿಸಲ್ಪಡ್ತದೆ. ಸತಿ ಪತಿಯರು ಒಂದಾಗಿ ಆಗುವ ಕಾಮಕ್ಕೆ ಇಷ್ಟಿ ಅಂತ ಹೇಳುವುದು. ಇಷ್ಟಿಯ ಫಲವೇ ಸತ್ಸಂತಾನ ಪ್ರಾಪ್ತಿ. ಹೌದಷ್ಟೇ, ಹಾಗೆಂದು ಕಾಮ ಬೇರೆ ಇಲ್ಲವೇ? ಕಾಮ, ಲೋಭ, ಮೋಹ, ಮತ ಮತ್ತರ, ಹೀಗೆ ಹರಿಷತ್ ವರ್ಗಗಳುಂಟು. ಅದರಲ್ಲಿಯೂ ಕಾಮ ಉಂಟು. ಆ ಕಾಮವೇ ಬೇರೆ, ಈ ಕಾಮವೇ ಬೇರೆ. ಈ ಕಾಮ ಪ್ರೇಮಮಯವಾದದ್ದು. ಹೌದಲ್ವೇ? ನಮ್ಮದ್ದು ಪ್ರೀತಿ, ಪ್ರೇಮ, ಪ್ರಣಯ ಇತ್ಯಾದಿಗಳಿಗೆ ಪೂರಕವಾದ. ಹಾಗಾಗಿ ಈ ವೇಳೆಯಲ್ಲಿ ನಿನ್ನ ಜೊತೆಯಲ್ಲಿ ನಾನು ಸಮಾಲೋಚಿಸುತ್ತಾ ಇದ್ದಾಕೆ ಯಾಕೋ ನನಗೊಂದು ಆಲಿಂಗನ ಬೇಕು ಅಂತ ಅನ್ನಿಸ್ತದೆ. ಸ್ವಾಮಿ, ನೀವೇನು ನನ್ನನ್ನು ಅಲಂಕಿಸುವುದು ಮೊದಲಲ್ಲ. ಯಾವಾಗಲೂ ಅಲಂಕಿಸುವವರೇ ಪತಿಯಾದವನು ಯಾವಾಗಲೂ ಸತಿಯನ್ನು ಜೊತೆಯಾಗಿಯೇ ಇರಬೇಕು ಎನ್ನುವಂತ ಆಸೆಯನ್ನು ಅವಳು ಹೊತ್ತಿದ್ದಾಳೆ. ಮರವನ್ನು ಸುತ್ತಿದ ಬಳ್ಳಿಯಂತೆ. ಹೌದು, ಅದು ಗಂಡ ಹೆಂಡತಿ ಒಟ್ಟಿಗೆ ಹೇಳಲು ಹೋಗುವಾಗ ಹೇಳುವ ಕ್ರಮ ಉಂಟು. ಏನು ಹಿಡ್ಕೊಂಡಿದೀಯಾ ಅಲ್ವಾ? ಸತಿಪತಿಯರು ಅಂದ್ರೆ ಅಷ್ಟು ಅನ್ಯೋನ್ಯತೆಯಿಂದ ಇರಬೇಕು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿಯಿಂದ ಪರಸ್ಪರ ನೆಮ್ಮದಿಯಿಂದ ಇರ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ ಎನ್ನುವುದು ಸತ್ಯ ವಿಚಾರ. ಹಾಗೆಯೇ ಪರಸ್ಪರ ಅನ್ಯೋನ್ಯ ಭಾವದಿಂದಿರಬೇಕು. ಎರಡು ಚಕ್ರದಲ್ಲಿ ಅಲ್ವೇ? ಜೀವನ ರಥದಲ್ಲಿ, ಲೋಕಹಿತದ ರಥದಲ್ಲಿ ಉಭಯ ಚಕ್ರಗಳಾಗಿ ನಾವಿದ್ದೇವೆ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ನಿತ್ಯ ಜಗಳ ಆಡ್ತಾರೋ ಆ ಮನೆಗೆ ಬೇರೆ ಮಾಟ ಮಾಡುವುದು ಬೇಡ. ಅದೇ ದೊಡ್ಡ ಮಾತು. ಹಾಗಾಗಿ ಸತಿಪತಿಯರು ಅನ್ಯೋನ್ಯರಾಗಿರಬೇಕು ಎನ್ನುವುದು ಸ್ಪಷ್ಟ. ಪ್ರಪಂಚದಲ್ಲಿ ಒಂದು ಗಂಡು ಮಗು ಹುಟ್ಟಿದ್ದು
ಇರುತ್ತಾನೆ, ಮನ್ಮಥನ ಹಾಗೆ ನನ್ನ ಮಗ ಇದ್ದಾನೆ ಅಂತ ಹೇಳ್ತಾರೆ. ಹೆಣ್ಣು ಮಗು ಆದ್ರೆ ಕುಳತಿಯ ಹಾಗಿದ್ದಾರೆ. ಇನ್ನೂ ಒಂದು ಮದುವೆ ಮಂಟಪಕ್ಕೆ ಹೋಗುವಾಗ ನೋಡುವುದೇ ಗಂಡು ಹೇಗಿದ್ದಾನೆ ಅಂತ. ಮನ್ಮಥ ಹೆಣ್ಣು ಹೇಗೆ ವಧುರತಿಯಂತೆ, ಹಾಗಾಗಿ ನಾವು ನಿತ್ಯ ವಧುವರ. ಖಂಡಿತವಾಗಿ ನಮ್ಮ ಯೌವನ ಕುಂದುವುದಕ್ಕಿಲ್ಲ, ಮಾತ್ರವಲ್ಲ ವಿಯೋಗಿತಿ ಎನ್ನುವುದಕ್ಕೆ ಲೆಕ್ಕ ಇಲ್ಲ. ಹಾಗಾಗಿ ರೂಪ ಕುಂದದೆ ರೂಪವರ್ಧಕರಾಗಿ ಲೋಕದ ಸೃಷ್ಟಿಯ ವೃತ್ತಿಗೆ ಕಾರಣರಾಗಿ ಇದ್ದೇವೆ. ಕೈಯಲ್ಲಿರುವಂತಹ ಕಪ್ಪಿರು ಸಿಹಿಯನ್ನೇ ಕೊಡ್ತದೆ. ಧರಿಸಿರುವಂತಹ ಪಂಚಬಾಣಗಳು ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನಿಲೋತ್ಪಲ ಎಂಬ ಹಾಗೆ ಎಲ್ಲವೂ ತುಂಬಿಕೊಂಡಿದೆ. ಬೇಕಾದ ಸಖವೃಂದ ಜೊತೆಯಲ್ಲೇ ಇದೆ. ವಸಂತ ಮಂದಮಾರುತಾದಿಗಳು ನನ್ನ ಜೊತೆಯಲ್ಲೇ ಸೇರುತ್ತಾರೆ. ಸುಖ ಪಿಕಾದಿ ಗಗನ ದೊಂದಿಗೆ ನೆಮ್ಮದಿಯಲ್ಲಿದ್ದೇವೆ, ತೃಪ್ತಿ ಉಂಟು. ಭಕ್ತ ಭಗವಂತನದ್ದು ಯಾವ ಲಿಂಗನ? ಭಕ್ತಿಯ ಲಿಂಗನ. ಹಾಗೆ ಕೆಲವರದ್ದು ಯಾವತ್ತೂ ಬಿಡದ ಗಾಢಾ ಲಿಂಗನ. ನಿನ್ನ ನನ್ನದ್ದು ಹೀಗೆ ಬಾ ಪ್ರೇಮ ಲಿಂಗನ. ಆಯ್ತಲ್ಲ, ಒಂದು ಹೆಂಡತಿಯನ್ನು ಅಪ್ಪಿಕೊಳ್ಳಬೇಕು. ಈ ಸಮಸ್ಯೆ ಇದೆ. ಈ ಶುಭವೊಂದಕ್ಕೆ ಕೆಲವು ವಿಘ್ನ ಅಂತ ನೋಡಿ, ಎಂತದೋ ಸಿಡಿಲು ಬಡಿದ ಹಾಗಾಗುತ್ತದೆ. ಇನ್ನು ಬಾಗಿಲು ಬಡಿಲಿಕ್ಕೆ ಏನು, ನಾವು ಮಾತಾಡ್ತಾ ಇದ್ದವರು ಬರ್ಲಿ ಬರ್ಲಿ ಬಂದ್ರೆ ನಮ್ಮ ಕಲ್ಯಾಣ. ನೀವು ನಾನು ಒಂದಾಗುವುದು ಲೋಕ ಹಿತಾರ್ಥವಾಗಿ ಹೌದಲ್ಲ? ಓಯ್ ನನಗೆ ಯಾವುದೋ ಕೇಳಿದ ಸ್ವರದ ಹಾಗುಂಟು. ನಾನು ಗ್ರಹಿಸಿದೆ ಈ ಸಲ ನಮ್ಮ ಮೇಳಕ್ಕೆ ಇವ ಹೊಸಬ ಅಂತ. ಇದು ಹೊಸಬನ ಸ್ವರ ಅಲ್ಲ. ಅಲ್ಲಕ್ಕ ಈಗ ನೋಡಿ, ಯಾರು ಹೊಡ್ಲೆ ಒಳಗೆ ಬಾ